ತೇಜಸ್ವಿ ಅವರು ಮನೆ ಕಟ್ತಾ ಇದ್ರು ಮೂಡಿಗೆರೆಯಲ್ಲಿ. ನಾನು ನಾರಾಯಣ ಗೌಡರು ಹಾಸನ ನಾರಾಯಣ ಗೌಡರು ಹೋಗಿ ಅವ್ರಿಗೆ 300,000 ಕೊಟ್ಟು ರೈಟ್ಸ್ ತಗೊಂಡು ಬಂದು ತಗೊಂಡ್ಬಂದು ಎಮ್ ಎಸ್ ರಮೇಶ್ ಸ್ಕ್ರಿಪ್ಟ್ ಮಾಡ್ದ. ಸಾಂಗ್ ರೆಕಾರ್ಡಿಂಗು ಆಗಿತ್ತು. ಸುರ ಇವನ ಗುರುಕಿರಣ್ ಇಟ್ಕೊಂಡು 5 3 ಸಾಂಗ್ನು ರೆಕಾರ್ಡಿಂಗ್ ಮಾಡಿದ್ದು. ಡಿಸ್ಟ್ರಿಬ್ಯೂಟರ್ಗಳಂತೂ ದುಡ್ಡಿನ ಮೇಲೆ ದುಡ್ಡು ಮಾಡ್ಕೊಬಿಟ್ರು. ಆಮೇಲೆ ಅವ್ರು ಎನ್ಕರೇಜ್ ಮಾಡಿ ಅವರು ಇದು ಮಾಡೋಕ್ಕೆ ಶುರು ಮಾಡಿದ್ರು. ಇಲ್ಲ ಸರ್ ನೀವು ನೆಕ್ಸ್ಟ್ ಯಾವುದಾದ್ರು ಮಾಡಿ ಅಂತ. ಆವಾಗ ನೀ ಮುಡಿದ ಮಲ್ಲಿಗೆ ಅಂತ ಮಾಡಿದೆ. ಅದು ಓನ್ ಮಾಡೋಕ್ಕೆ ಹೋದೆ. ಎಲ್ಲಿ ಏನೇನು ದುಡಿದಿದ್ದೆ ಎಲ್ಲ 96 ಇಸ್ವಿಲಿ 42 lakh ರೂಪಾಯಿನ 92 ಇಸ್ವಿಲಿ ಕಳ್ಕೊಂಡೆ. 96 ಅಂದರೆ 24 ವರ್ಷದ ಹಿಂದೆ. 26 ವರ್ಷದ ಹಿಂದೆ 42 lakh ರೂಪಾಯಿ ಅಂದರೆ ನೀವೆಷ್ಟು ಕೋಟಿ ಅಧಿಕ ಅನ್ನೋದು ಲೆಕ್ಕ ಹಾಕಿ. ಮಿನಿಮಮ್ ಏನಿಲ್ಲ 4 crore ಇಟ್ಕೊಳ್ಳಿ. ಅಷ್ಟೊಂದು 2 ಸೈಟ್ ಮಾರಿದೆ. ಅಲ್ಲಿಂದ ಮೇಲೆ ಬರಲಿಕ್ಕೆ ಭಾರಿ ಕಷ್ಟ ಆಯಿತು. ಆಮೇಲೆ ಪಿಕ್ಚರ್ಗಳು ಮಾಡಿದೋ. ಆದರೆ ಈ ಒಂದು ಸರಿ ಇದಕ್ಕೆ ಸಿಕ್ಕಾಕೊಂಡಾಗ ಕಷ್ಟ. ರೀಮೇಕೇ ಮಾಡಲ್ಲ ಅಂತ ಇದ್ದೆ. ರೀಮೇಕ್ ವಿರೋಧ ಮಾಡ್ತಾ ಇದ್ದೆ. ಈ ಮಧ್ಯದಲ್ಲಿ ಯಾರಿಗೂ ಹೇಳಬೇಡಿ ಅಂದ್ರಲ್ಲ, ಅದು ನಾವೆಲ್ಲ ಆಯಿತು. ನೀ ಮುಡಿದ ಮಲ್ಲಿಗೆನೂ ನಾವೆಲ್ಲ ಆಯಿತು. ನಿರುಕ್ಕದ ನಕ್ಷತ್ರನೂ ನಾವೆಲ್ಲ ಆಯಿತು. ನಾವೆಲ್ಲಗಳ ಸಂಖ್ಯೆ ಏರ್ತಾನೆ ಇತ್ತು. ಆ ಮಧ್ಯದಲ್ಲಿ ನನಗೆ ತುಂಬ ಕಷ್ಟಕ್ಕೆ ಸಿಕ್ಕಾಕೊಂಡೆ ಒಂದು ಸರಿ. ಫೈನಾನ್ಷಿಯಲ್ ಏನಿಲ್ಲ. ಈ 40 lakh ತಿಂಗಳಿಗೆ 1.5 lakh ಎಲ್ಲರೂ ಸಾಲ ಮಾಡೋದು. 3% ಅಂತ 1,20,000 ಇಂಟ್ರೆಸ್ಟ್ ಕಟ್ಟೋದು. 30,000 ಫ್ಯಾಮಿಲಿ ಮೇಂಟೆನೆನ್ಸು. ಈ ಥರದಲ್ಲಿ 9 ಮಾಡಿದೆ. ಆವಾಗ ನನಗೆ ಹೆಸರಿತ್ತಲ್ಲ, ಸಾಲ ಕೇಳಿದಲ್ಲೆಲ್ಲ ಕೊಡೋರು. ಅರ್ಥ ಆಯ್ತಾ? ಕೊಡೋರು. ಈ ಟೈಮಲ್ಲಿ ಕರೆಕ್ಟಾಗಿ ನನ್ನ ಫ್ರೆಂಡ್ ಒಬ್ಬ ಬಂದ. ನೋಡು ನೀನೀಗ ಅವನ ಹತ್ರನೇ ನಾನು ಸಾಲ ಕೇಳೋಕ್ಕೋಗಿದ್ದೆ. ಪಾ ಒಂದು 5 lakh ಸಾಲ ಕೊಡಯ್ಯ, ಈ ಥರ ಇದಿದೆ, ಬ್ಯಾಡಿತ್ತು, ಮಾಡಿಬಿಟ್ಟು ಈಗ ಸಿಕ್ಕಾಕೊಂಡಿದ್ದೀನಿ, ಕೊಡ್ತೀನಿ. ಕೊಟ್ಟು ನಾನು ನೀನು ನಿಷ್ಠೂರ ಆಗೋದು ಬೇಡ. ಆಮೇಲೆ ನೀನು ಈಗಲೇ ತೊಂದರೆಯಲ್ಲಿದೀಯ, ಒಂದು ಕೆಲಸ ಮಾಡೋದು. ನಾನು ನಿನಗೋಸ್ಕರ ಅಂತಲಾರೂ ತೊಂದರೆ ಇಲ್ಲ. ನಾನೊಂದು ರೈಟ್ಸ್ ತೆಗೆದಿಟ್ಕೊಂಡಿದ್ದೀನಿ, ಅದು ರೀಮೇಕ್ ಕೆ ಭಾಗ್ಯರಾಜದು ಡಾರ್ಲಿಂಗ್ ಡಾರ್ಲಿಂಗ್ ಅಂತ. ಅದನ್ನು ಸದ್ಯ ಮಾಡಬಾರ್ದು ಅಂತ ಇದ್ದೆ. ಈಗ ನೀನು ತೊಂದರೆಯಲ್ಲಿದೀಯ, ಈಗ ನಿನಗೆ ನೀನು ರೀಮೇಕ್ ಮಾಡ್ತೀನಿ ಅನ್ನಂಗಿದ್ರೆ ನಿನಗೆ ನಾನು 5 lakh ಕೊಡ್ತೀನಿ. ಅದನ್ನು ಯಾವ ಲೆಕ್ಕಕ್ಕಾರು ಇಟ್ಕೊಳ್ಳೋಣ. ಇಲ್ಲ ರೆಮ್ಯುನರೇಷನ್ ಲೆಕ್ಕದಲ್ಲಿ 2000 ಆವಾಗ ಅವಾಗ ಆಲ್ಮೋಸ್ಟ್ ನಾನು 5 lakh ರೆಮ್ಯುನರೇಷನಿಗೆ ಬಂದಿದ್ದೆ. ನಾನು ಮಾಡಲ್ಲ ಅಂತ. ಪಾಪ ಅವ್ರು ನಮ್ಮನೆ ಫ್ಯಾಮಿಲಿ ಫ್ರೆಂಡ್ ಥರ ಇದ್ದರು. ಅವರು ಒಂದು 2-3 ಜನ ಫ್ರೆಂಡ್ಸ್ಗಳೇ ಬಂದರು. ನನ್ನ ಹೆಂಡತಿಗೆ ಬುದ್ಧಿ ಹೇಳಿದ್ರು, ಅಲ್ಲಿ ಇದು ಮಾಡಿ ಅಂದರು. ನಿಮ್ಮ ಗಂಡಿಗೆ ಬುದ್ಧಿ ಇಲ್ಲ, ಕಷ್ಟದಲ್ಲಿದ್ದಾನೆ, ಸಾಲ ಕೇಳಿದ್ರು. ನಾನು ಆಯ್ತಪ್ಪ ಸಾಲ ಯಾಕೆ ಮಾಡ್ತೀಯ, ನಾನು ಇದನ್ನು ಮಾಡಿಕೊಡು ಅಂದೆ. ಇನ್ನೂ ಏನೋ ರೀಮೇಕ್ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತಾರೆ. ಅವಾಗ ಪಾಪ ನಮ್ಮ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ನಮ್ಮ ನಾದಿನಿಯರು ಎಲ್ಲ ಕೂತ್ಕೊಂಡು ಎಲ್ಲ ಮಾಡಿ ಮಾಡಿ ಅಂದಿದ್ದಕ್ಕೆ ಕ್ರಿಮಿ ನಂಬರ್ 1 ಅಂತ ಹೇಳಿ ಪ್ರೇಮ ಮತ್ತು ರಮೇಶ್ನ ಹಾಕ್ಕೊಂಡು ಒಂದು ಪಿಕ್ಚರ್ ಮಾಡೋದು. ಬಟ್ ಅದು ಕತೆ ಹಳೆಯದಿತ್ತು, ಆದ್ದರಿಂದ ಅದು ಹೇಳ್ಕೊಳ್ಳೋ ಮಟ್ಟದಲ್ಲಿ ಓಡಲಿಲ್ಲ. ಒಟ್ಟಿನಲ್ಲಿ ಅದೊಂದು ರೀಮೇಕ್ನು ಮಾಡಬೇಕಾಗಿ ಅನಿವಾರ್ಯತೆ ಬಂತು. ಮುಂದೆ ಒಂದಷ್ಟು ಡಾಕ್ಯುಮೆಂಟ್ರೀಸ್ ಕಳಿಸು ಸತತವಾಗಿ ಮಾಡಿ ಹೆಂಗೆಂಗೋ ಮಾಡಿ ಇದರಿಂದ ಒಂಚೂರು ಮುಕ್ತನಾದೆ. ಅಷ್ಟೊತ್ತಿಗೆ ಹಲೋ ಅಂತ ಇನ್ನೊಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡೋಕ್ಕೆ ಹೋದೆ. ಆದರೆ ನನ್ನ ಕತೆ ಕೇಳಿ ನಿಮಗೆ ಉಸಿರು ಬರ್ತದೆ ಅಲ್ಲ. ಹಲೋ ಅಂತ ಒಂದು ಪಿಕ್ಚರ್ ಮಾಡೋಕ್ಕೆ ಹೋದೆ. ಇದ್ರ ಮಧ್ಯದಲ್ಲಿ ಮತ್ತೆ ಇನ್ನೊಂದು 8 lakh ಕಳ್ಕೊಂಡೆ. ಹೆಂಗೆಂಗೋ ಮಾಡಿದೆ. ಆಮೇಲೆ ಮಿಸ್ ಕ್ಯಾಲಿಫೋರ್ನಿಯಾ ಅಂತ ಒಂದು ಪಿಕ್ಚರ್ ಮಾಡೋಕ್ಕೆ ಬಂದೆ. ಅದು ಏನಾಗಿದೆ, ಅದರದ್ದು ಒಂದು ಕತೆ ಭಾರಿ ಮಜಾ ಇದೆ. ಅದೊಂದು ಬೇಕಾದ ಕತೆ, ಅದೊಂದು ಹೇಳ್ತೀನಿ. ನನ್ನ ಫ್ರೆಂಡ್ ಒಬ್ಬ ರಾಮ್ಕುಮಾರ್ ಅಂತ ಇದ್ದ, ಅವನು ಅಮೇರಿಕದಲ್ಲಿರೋದು. ಅವರು ಇಲ್ಲಿಯವರೇ ಮೂಲತಃ. ಅವ್ರು ಯಾರು ಸಿಂಗರ್, ಅವರು ಈ ನನ್ನ ನೆಚ್ಚಿನ ಹುಡುಗನ ನನ್ನ ಮೆಚ್ಚಿನ ಹುಡುಗನ ಯಾವುದು ನಾಗ್ ತೇಳಿದ್ದು ನನ್ನ ಪ್ರೀತಿಯ ಹುಡುಗಿಯಲ್ಲಿ ಒಂದು ಹಾಡು ಹಾಡಿದ್ದಾನೆ ನೋಡಿ, ಮೂಡಲ್ಕೊಳ್ಳಕ್ಕೆ. ಅವರು ಅವರಿರೋದು USAನಲ್ಲಿ. ಆಕಸ್ಮಿಕವಾಗಿ ನನಗೆ ಬಂದಿ ಪಿಕ್ಚರ್, ನಾನು ಅಷ್ಟನ್ ಡೈರೆಕ್ಟರ್ ಆಗಿ ವರ್ಕ್ ಮಾಡುವಾಗ ಅವಾಗ ಒಂದು ಟ್ರ್ಯಾಕ್ ಹಾಡಕ್ಕೆ ಬಂದಿದ್ದರು ಮಾರುತೇಶ್ವರಂ ಪಿಕ್ಚರಿಗೆ. ಅವಾಗಿನಿಂದ ಪರಿಚಯ ಇತ್ತು. ಈಗ ಒಂದು ಸರಿ ಗಾಂಧಿ ಬಜಾರ್ ಸಿಕ್ಕಿದ್ರು, ಏ ನಮ್ಮನೆ ಇಲ್ಲೇ ರೀ, ಶಂಕರ ಮಠ ಬನ್ನಿರಿ ಅಂತ ಕಾರ್ಡ್ ಕೊಟ್ಟರು, ಎಲ್ಲ ಆಯಿತು. ಅವಾಗ ನಾನು ಆಲ್ರೆಡಿ ಇದಾಗಿದ್ದೆ, ನನ್ನ ಬಗ್ಗೆ ಎಲ್ಲ ಅವ್ರು ಕೇಳಿದರು. ಮನೆಗೆ ಹೋದಾಗ ಏನಾಯಿತು, ನೋಡ್ರಿ ಒಬ್ಬರು ಇವರಿದ್ದಾರೆ ರವಿ ದತ್ತಾತ್ರೇಯ ಅಂತ ಇದ್ದಾರೆ, ಅವ್ರದ್ದೊಂದು ಇದಿದೆ, ಒಂದು CD ಮಾಡಿದ್ದಾರೆ. ಅವರಿಗೆ ಏನಾದರೂ ಹಾಡನ್ನು ನೀವು ಉಪಯೋಗಿಸ್ಕೊಂಡ್ರೆ ನಿಮ್ಮ ಫಿಲಮಿಗೆ ಬೇಕಾದರೆ ಅವರಿಗೆ
ಮ್ಯೂಸಿಕ್ ಪೋರ್ಷನ್ನೋ ಅಥವಾ ಒಂದು ಅರ್ಧ ಭಾಗನೋ ಇನ್ವೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿದರು. ಅವ್ರು ನೋಡಿ ನಿಮ್ಮ ಲೆಕ್ಕಕ್ಕೆ ನಿಮ್ಮ ಅದೃಷ್ಟಕ್ಕೆ ನೆಕ್ಸ್ಟ್ ವೀಕ್ ಬರ್ತಾ ಇದ್ದಾರೆ, ರಜೆ ಇಲ್ಲ ಮಕ್ಕಳಿಗೆ, ಬರ್ತಾ ಇದ್ದಾರೆ ಸದಾಶಿವನಗರದಲ್ಲಿ ಮನೆ ಅಂದರು. ಹಾಡು ಕೇಳಿದೆ, ಹಾಡು ಕೇಳಿದ್ರೆ ಒಂದು ಮೂರು ಸಾಂಗ್ ಚೆನ್ನಾಗಿತ್ತು. ಟೋಟಲಿ ಒಂದು 10 ಸಾಂಗ್ ಇತ್ತು, ಅದು ಮೂರು ಸಾಂಗ್ ನಂಗೆ ಚೆನ್ನಾಗಿ ಇಷ್ಟ ಆಯಿತು. ಇಷ್ಟ ಆಯಿತು ಅಂದರೆ ಎಲ್ಲ ಒಂದು ಎರಡು ಮೂರು ಸಾಂಗ್ ಯೂಸ್ ಮಾಡ್ಕೊಬೋದು, ಯಾವುದಕ್ಕೂ ಒಂದು ಸರಿ ಭೇಟಿ ಮಾಡಿಸಿ ನೋಡೋಣ ಅವ್ರದ್ದು ಏನಿದೆ ಅಂತ ತಿಳ್ಕೊಂಡು ಆಮೇಲೆ ಒಂದು ವೇಳೆ ರಿಸ್ಕ್ ತೊಗೊಂಡ್ರು ನಮಗೇನಾದ್ರು ಹೆಲ್ಪ್ ಆಗಂಗಿದ್ರೆ ರಿಸ್ಕ್ ತೊಗೊಳ್ಬೋದು. ಹಾಡು ಯೂಸ್ ಮಾಡ್ಕೊಳ್ಳೋದೇನು ದೊಡ್ಡದಲ್ಲ, ನೋಡೋಣ. ಬಂದರು ವಿಲ್ಸನ್ ಮ್ಯಾನರಲ್ಲಿ ಅವ್ರದ್ದೆಲ್ಲ, ಅಲ್ಲಿಂದ ಬಂದವ್ರದ್ದೆಲ್ಲ ಅದೇ ಅಲ್ಲ, ಸಂಜೆ ಡಿನ್ನರ್ ಗಿನ್ನರಿಗೆ ಅಲ್ಲೇ ಇನ್ವೈಟ್ ಮಾಡು. ಡಿನ್ನರಿಗೆ ಕರೆದ್ರು ನಾನು ರಾಮ್ ಪ್ರಸಾದ್ ಅವರೆಲ್ಲ ಸೇರಿಕೊಂಡು ಈಗ ಮಾತಾಡ್ತಾ ಇದ್ದು. ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು, ಆದಕೂಡಲೇ ಹಾಡು ಕೇಳಿದ್ರು ಅಂದರು. ಹಾಡು ಕೇಳಿದೆ ಸರ್ ಚೆನ್ನಾಗಿದ್ದಾವೆ ಅಂದಾಗ, ಹೌದಾ ನೀವು ಏನು ಎಷ್ಟು ಪಿಕ್ಚರ್ ಮಾಡಿದ್ದೀರಾ? ಸರ್ ನಾನು ಒಂದು 15 ಪಿಕ್ಚರ್ ಮಾಡಿದ್ದೀನಿ ಸರ್. ಅವಾಗ 15 ಆಗಿತ್ತು, 15 ಪಿಕ್ಚರ್. ಅದೇ ರಾಮ್ ಹೇಳಿದ್ರು ಈ ಥರ ಒಳ್ಳೆ ಡೈರೆಕ್ಟ್ರು, ನಿಮ್ಮ ಸಾಂಗ್ ಬೇಕಾದ್ರೆ ಅವರಿಗೆ ಒಂದು ಎರಡು ಮೂರು ಸಾಂಗ್ ಇಷ್ಟ ಆಗಿದೆ ಅಂತ ಹೇಳಿದ್ರು. ನೀವು ಯಾವುದಾದ್ರು ಕತೆಗಳಿದ್ದರೆ ನೀವು ಹೇಳಿ ನೋಡೋಣ, ಅಲ್ಲಿ ಶೂಟಿಂಗ್ ಮಾಡೋಂಗಿರಬೇಕು. ಆ ಥರದ್ದು ಯಾವುದಾದ್ರು ಇದ್ದರೆ ನೋಡೋಣ, ಯೋಚನೆ ಮಾಡೋಣ ಅಂತ. ಇನ್ನೂ ಅರ್ಧ ಮನಸ್ಸು ಅವರು, ಅರ್ಧನೂ ಅಲ್ಲ ಕಾಲು ಭಾಗ ಮನಸ್ಸು ಅಲ್ಲಿ ಹೇಳಿದ್ರು, ನಿಮ್ದು ಯಾವುದಾದ್ರು ಒಂದು ಎರಡು ಹಳೆ ಪಿಕ್ಚರ್ ಹೇಳಿ ನೋಡೋಣ ಅಂದರು. ನಾನು ಅವಾಗ ಉದ್ಭವ, ಯಾರಿಗೂ ಹೇಳಬೇಡಿ, ಉದ್ಭವ ಗಣೇಶನ ಉದ್ಭವ ಅದು ನಿಮ್ಮದಾ? ಯಾರಿಗೂ ಹೇಳಬೇಡಿ ಅಂದರೆ ಅದೇ ವಿನಯ ಪ್ರಸಾದ್ ಮಾಡಿದಾರಲ್ಲ, ಅದು ನಿಮ್ಮದೇನಾ? ಹೆಂಡತಿ ಕಡೆ ನೋಡಿದ್ರು, ಮಗಳ ಕಡೆ ನೋಡಿದ್ರು, ರಾಮ್ ಪ್ರಸಾದ್ ಕಡೆ ನೋಡಿದ್ರು. ರಾಮ್ ಒಂದು ಕೆಲಸ ಮಾಡಿ, ಆ ಪಿಕ್ಚರ್ನ ನಾವು ಬೇಜಾರಾದಾಗ ಮನೇಲಿ ಎಷ್ಟು ನೋಡ್ತೀವೋ ನಮಗೆ ಗೊತ್ತಿಲ್ಲ, ಅಷ್ಟು ಅಭಿಮಾನಿ ಆಗಿಬಿಟ್ಟಿದ್ವಿ ಎರಡು ಪಿಕ್ಚರಿಗೂ. ಅವ್ರು ನಿಜಕ್ಕೂ ನಮಗೇನೋ ನನ್ನ ಮ್ಯೂಸಿಕ್ಕಿಗೆ ಅವ್ರು ಎನ್ಕರೇಜ್ ಮಾಡ್ತಾರೆ ಅಂದರೆ ಒಂದು ಆಯಿತು, ನಾನೊಂದು ಪಿಕ್ಚರ್ ಮಾಡ್ತೀನಿ, ಕತೆ ರೆಡಿ ಮಾಡಲಿ, ಮಾಡೋಣ ಅಂದರೆ. ಯಾಕೆ ಹೇಳಿದೆ ಅಂದರೆ ಅವೆರಡು ಪಿಕ್ಚರ್ ನನ್ನನ್ನು ತುಂಬ ವರ್ಷ, ಎಷ್ಟೋ ವರ್ಷ ಆದಮೇಲೂ ಅಮೇರಿಕಾದಲ್ಲಿ ನನ್ನ ಅಭಿಮಾನಿಗಳು ನನಗೆ ಆಕೆಯ ಪಿಕ್ಚರ್ ಮೆಚ್ಕೊಂಡವ್ರು ಇದ್ದಾರೆ ಅಂತ ಅವೆರಡು ಪಿಕ್ಚರ್ ಹೆಸರು ಹೇಳ್ತಾ ಇದ್ದಂತೆ. ಅಲ್ಲಿವರೆಗೆ ಅರೆ ಮನಸ್ಸಿನಲ್ಲಿದ್ದವರು ಇಮ್ಮಿಡಿಯೇಟಾಗಿ ಡಿಸಿಷನ್ ತೊಗೊಂಡ್ರು ಅಂದರೆ ಆಯಿತು. ಆಮೇಲೆ ಕತೆ, ನಾನೊಂದು ಕತೆ ಹೇಳಿದೆ, ಆ ಕತೆ March 22 ಕತೆ ಹೇಳಿದೆ. ಅವ್ರಿಗೆ ಕತೆ ಇಷ್ಟ ಆಯಿತು, ಬಟ್ ಏನಂದರೆ ಅವ್ರಿಗೆ ಫಸ್ಟ್ ಮಾಡೋ ಪಿಕ್ಚರ್ ಅಲ್ಲಿ ಶೂಟ್ ಮಾಡಬೇಕು, ಅವ್ರಿಗೂ ಹೇಳ್ಕೊಳಕ್ಕೊಂದು ನಾನು ಅಮೇರಿಕದಲ್ಲಿ ಶೂಟ್ ಮಾಡಿದೆ ಅನ್ನಂಗೆಲ್ಲ ಆಗಬೇಕು ಆಗಿತ್ತು. ನಾಲ್ಕು ತಿಳಿದು ಒಂದು ಅದೇ ಅಮೇರಿಕಾ ಎಲ್ಲ ಆಗಿತ್ತು. ಹಾಗಾಗಿ ಆ ಪಿಕ್ಚರ್ ನನಗೆ ಲಿಂಕ್ ಸಿಕ್ತು. ಅದರಲ್ಲಿ ದಿಗಂತನ ನಾವು ಫಸ್ಟ್ ಟೈಮು ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡೋದು. ಅದು ಬಂದು ಸಿ ಎನ್ ಮುಕ್ತ ಅಂತೇಳಿ. ಅದು ಕತೆ ಏನಂದರೆ ನನಗೇನಾಯಿತು, ಈ ಒಂದು ಅಮೇರಿಕಾ ಅಲ್ಲದು ಮಿಸ್ ಕ್ಯಾಲಿಫೋರ್ನಿಯಾ ಕತೆ ಒಂದು ಥ್ರೆಡ್ ನನ್ನಲ್ಲಿ ಬಂತು. ಅದನ್ನು ನಾನು ಈ ಪ್ರೊಡ್ಯೂಸರ್ಗೆ ಹೇಳಿದೆ. ಹೇಳಿದಾಗ ಅವರು, ಓ ಇದು ಕರೆಕ್ಟಾಗಿದೆ, ನಮ್ಮ ಎನ್ ಆರ್ ಐ ಇದಕ್ಕೋ ಇಲ್ಲಿಗೋ ಕರೆಕ್ಟಾಗಿದೆ, ಇದನ್ನು ಮಾಡೋಣ. ನಾನೇನು ಮಾಡಿದೆ ಆವಾಗ, ನಂದೇ ನನ್ನ ಮೊದಲಿಂದ ನಾವೆಲ್ ಮಾಡ್ಕೊಬರ್ತಾ ಇದ್ದೆ, ಮಧ್ಯದಲ್ಲಿ ನಂದೇ ಕತೆ ಮಾಡ್ತಾ ಇದ್ದೆ, ಮತ್ತೆ ನಾವೆಲ್ ಬೇಕು ಏನು ಮಾಡಲಿ ಅಂಥೇಳಿ ಇಮ್ಮಿಡಿಯೇಟ್ಲಿ ಸಿ ಎನ್ ಮುಕ್ತನಿಗೆ ಫೋನ್ ಮಾಡಿದೆ. ನನಗೆ ಪರಿಚಯ ಅವಾಗ ಎಲ್ಲ ರೈಟ್ರುಗಳು ನಂಗೆ ಪರಿಚಯ. ನಮ್ಮ ಇವಳಿರಲಿಲ್ಲ ಇದು ಬಾಡದು ಎಲ್ಲ ಬಾಡಲಿ, ಇವರು ತುಮ್ಕೊಂಡ್ರು ಎಮ್ ಕೆ ಅಂದ್ರೆ ಇವರು ಸಾಯಿಸುತ್ತೆ ಎಲ್ಲರನ್ನೂ ಕಂಟಿ. ಅವ್ರಿಗೆಲ್ಲ ನಾನು ನನ್ನ ಬಗ್ಗೆ ಗೊತ್ತಾಗ್ಬಿಟ್ಟಿತ್ತು, ಅಶ್ವಿನಿ ಅವರು ಇವರೆಲ್ಲ ವರ್ಕ್ ಮಾಡಿದ್ನಲ್ಲ ಹಾಗಾಗಿ ಸರಿ. ಆಗಿರಾಗ ಏನಾಯಿತು, ಸಿ ಎನ್ ಮುಕ್ತ ಒಂದು ಸರಿ ಸಿಕ್ಕಿ ಹೇಳಿದರು, ಸರಿ ಅದು ಅಥವಾ ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಥ್ರೆಡ್ ಇದ್ದರೆ ಹೇಳಿ ಸರ್, ನಾನು ಅದನ್ನು ಬುಕ್ ರೂಪದಲ್ಲಿ ಬರ್ಕೊಡ್ತೀನಿ, ನಿಮಗೆ ಅದು ಹೆಲ್ಪ್ ಆಗುತ್ತೆ ಎಂದಿದ್ದರು. ಇವಾಗ ಏನಾಯಿತು, ಇದನ್ನು ನಾನು ಮೈಸೂರಿಗೆ ಫೋನ್ ಮಾಡಿದೆ. ನನಗೆ ಅವ್ರ ಪರಿಚಯ ಹೇಗೆ ಅಂದರೆ, ಅವ್ರ ಅಕ್ಕ ನಂಗೆ ಪರಿಚಯ ಇತ್ತು, ಪದ್ಮಜಾ ಸುಂದರೇಶ್ ಅಂತ, ಪುತ್ರವಾತ್ಸಲ್ಯ ಅಂತ ಒಂದು ಪಿಕ್ಚರ್ ಮಾಡಿದ್ದೆ ಅನಂತನಾಗ್ ಲಕ್ಷ್ಮೀದ, ಅದು ಅವ್ರದೇ ಕತೆ. ಹಾಗಾಗಿ ಅದಕ್ಕೆ ನೋಡಿ ಕತೆ ನಾನು ಹೇಳಿ ಟೋಟಲಿ ಬರೆಸಿದ್ದು. ಆ ಎಮ್ಮ ಬರೆದ್ರು, ಬರೆದ್ರೆ ಪಿಕ್ಚರು ಆಯಿತು, ಆ ವರ್ಷದ ಸ್ಟೇಟ್ ಅವಾರ್ಡಿಗೆ ಕಳಿಸ್ತು. ಕಳಿಸಿದ್ರೆ ನಾವೇನು ಮಾಡಿದೆ, ನನ್ನ ಇದು ಮೂಲ ಕತೆ ಕೋಡ್ಲು ರಾಮಕೃಷ್ಣ, ಕಾದಂಬರಿ ಇವ್ರದ್ದು ಅಂತ ಬರೆದೆ. ಕಾದಂಬರಿ ಆಧಾರಿತ ಆದ್ದರಿಂದ ಆ ಎಮ್ಗೆ ಕೊಟ್ಟರು, ಸ್ಟೇಟ್ ಅವಾರ್ಡ್ ಬಂತು. ನಾನು ಸುಮ್ಮನೆ ನಾನೇ ಇದನ್ನೇ ಇಟ್ಕೊಂಡು ಮಾಡಿದರೆ ನನಗೆ ಅವಾರ್ಡ್ ಬರೋದು. ಹಂಗಾಗಿ ಕೆಲವು ಸರಿ ಅವಾರ್ಡಲ್ಲೂ ವಂಚಿತನಾಗಿದ್ದೀವಿ, ಒಟ್ಟು 5 ಅವಾರ್ಡ್ ಬಂದಿದೆ,
ಒಂದು ಮಾರ್ಚ್ 22ಗೆ ನ್ಯಾಷನಲಲ್ಲಿ ಲಿರಿಕ್ಸ್ ಎಲ್ಲ ಅವಾರ್ಡ್ ಬಂತು. ಬೆಂಗಳೂರು ಇದಕ್ಕೆ ಕರ್ನಾಟಕದಲ್ಲಿ ಸೆಕೆಂಡ್ ಬೆಸ್ಟ್ ಅವಾರ್ಡ್ ಬಂದಿದೆ, ಇನ್ನೂ ಅವಾರ್ಡ್ ಕೊಟ್ಟಿಲ್ಲ. ಹೀಗೆ ಒಟ್ಟು ಟೋಟಲಿ ಇದುವರೆಗೆ ಸದ್ಯಕ್ಕೆ ಕನ್ಕ್ಲೂಷನ್ ಕೊಟ್ಟಿರ್ತೀನಿ, ಆಮೇಲೆ ಮರ್ತಬೇಕನ್ನೋದು. ಟೋಟಲಿ ಇದುವರೆಗೆ ನಾನೊಂದು 30 ಪಿಕ್ಚರ್ಗಳನ್ನು ಮಾಡಿದ್ದೀನಿ. ಅದರಲ್ಲಿ 13 ನಾವೆಲ್ಲು, 9 ನನ್ನದೇ ಆದ ಕತೆ, ಉಳ್ಕೆದೆಲ್ಲ ಬೇರೆ ರೈಟ್ರ್ಗಳದ್ದು ತೊಗೊಂಡಿದ್ದೀನಿ. ಅದರ ಮಧ್ಯದಲ್ಲಿ 8 ಚಿತ್ರಗಳನ್ನು ನಾನೇ ನಿರ್ಮಾಣ ಮಾಡಿದ್ದೀನಿ. ಅದೊಂದು ನಾನು ಹೇಳ್ಕೊಳ್ಳೋಕ್ಕೆ ಏನಾದರೂ ಇದೆ ಅಂದರೆ ಅದೊಂದು ಇದೆ. ಜೊತೆಗೆ ಸಾಕಷ್ಟು ಜನರನ್ನು ನಾನು ಇವತ್ತು ಬೆಳ್ಳಿತರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ. ಉದಾಹರಣೆ ಫಸ್ಟ್ ಗುರುಕಿರಣ್, ಅದಾದಮೇಲೆ ಶಿವಧ್ವಜ ಅಂತ ನಿಮ್ಗೆ ಗೊತ್ತಿರುವ ಅವನನ್ನು ತುಡರ್ ಪಿಕ್ಚರ್ನಲ್ಲೇ ಇಂಟ್ರೊಡ್ಯೂಸ್ ಮಾಡಿದೆ. ಕಾದಂಬರಿ ಅನ್ನೋ ಪಿಕ್ಚರ್ನಲ್ಲಿ ರಾಜೇಶ್ ಕೃಷ್ಣನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ನಾನು ಹಾಡು. ಅದು ಆ್ಯಕ್ಚುಲಿ ಏನಾಯಿತು, ಹಂಸಲೇಖ ಅವರು ಟ್ರ್ಯಾಕ್ ಹಾಡಿಸಿದ್ರು ರಾಜೇಶ್ ಕೃಷ್ಣನ ಹತ್ರ. ಮೇನ್ ಸಿಂಗರ್ ಆಗಿ ಮನು ಅಂತ ಒಬ್ಬರೇ ಸಿಂಗರ್, ಅವ್ರೆ ಅವ್ರೆ ಕರೆಕ್ಟ್, ಅವ್ರ ಹತ್ರ ಹಾಡ್ಸೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದರು. ನಾನೇನು ಮಾಡಿದೆ, ಇವನು ಟ್ರ್ಯಾಕ್ ಸಿಂಗಿಂಗ್ ಕೇಳಿಬಿಟ್ಟು ನನಗೆ ಇಷ್ಟ ಆಯಿತು. ನಾನು ಜೊತೆಗೆ ನಾನು ಬೇರೆ ಪ್ರೊಡ್ಯೂಸರ್ ಬೇರೆ, ಮನು ಅಲ್ಲಿಂದ ಕರೆಸಿ ಹಾಡ್ಸೋದು ಇದೆಲ್ಲ ಇತ್ತಲ್ಲ, ಇದಕ್ಕೆ ನಾನು ಬೇಡ ಸರ್ ಇವನು ಈ ವಯಸ್ಸೇ ಚೆನ್ನಾಗಿದೆ ಇವನ ಕೇಳಿ ಹಾಡ್ಸೋಣ, ಈ ವಿಚಾರದ ನನಗೂ ಹಂಸಲೇಖಕ್ಕೆ ಒಂದು ಸ್ವಲ್ಪ ಇದಾಗಿ ಕೊನೆಗೂ ಅದೇ ಲಾಸ್ಟ್ ಪಿಕ್ಚರ್ ಈ ರೆಕಾರ್ಡಿಂಗ್ನು ಸಹ ಅವರು ಶ್ಯಾಕ್ಸ್ ರಾಜನ ಕೇಳಿ ಮಾಡೋಕ್ಕೆ ಬಿಟ್ಟರು ಹೊರತು ಅವ್ರು ಬರಲಿಲ್ಲ. ನನ್ನನ್ನೇ ಇದು ಮಾಡ್ಬೇಕನಲ್ಲ, ನಾನಿಲ್ಲ ನಾನು ನನಗೆ ಆ ವಾಯ್ಸ್ ಇಷ್ಟ ಆಗಿದೆ, ನಾನು ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್, ಅವನ ಕೈಲಿ ಹಾಡಿಸಿ. ಕೊನೆಗೆ ರಾಜೇಶ್ ಕೃಷ್ಣನ ಹತ್ರ ಹಾಡಿಸಿದ್ರು. ರಾಜೇಶ್ ಕೃಷ್ಣ ಫುಲ್ ಫ್ಲೆಡ್ಜ್ಡ್ ಇದಾಗಿ ಹಾಡಿರೋದೇ ನನ್ನ ಪಿಕ್ಚರ್ ಕಾದಂಬರಿ ಫಸ್ಟ್ ಪಿಕ್ಚರ್. ಇವತ್ತು ಹೇಳ್ತಾ ಇದ್ದಾನೆ ಕೆಲವು ಕಡೆ ಹಾಗಾಯಿತು. ಹಾಗೆ ಇದ್ದಾಗ ನೀ ಮುಡಿದ ಮಲ್ಲಿಗೆ ಅಂತ ಒಂದು ಪಿಕ್ಚರ್ ಮಾಡಿದೆ, 40 ಲಕ್ಷ ಹೇಳಿದ್ನಲ್ಲ, ಅದಕ್ಕೆ ಭಾವನನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಪಿಕ್ಚರು ಓಡಿದ್ರು, ಅವಳಿಗೆ ಬೆಸ್ಟ್ ಆರ್ಟಿಸ್ಟ್ ಅವಾರ್ಡ್ ಬಂತು. ಹೀಗೆ ಹೋಯಿತು ಜರ್ನಿ. ಅಷ್ಟೊತ್ತಿಗೆ ದಿಗಂತು ಮಿಸ್ ಕ್ಯಾಲಿಫೋರ್ನಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ಹೀಗೆ ಸಾಕಷ್ಟು. ಮತ್ತೆ ಇದು ಮಾರ್ಚ್ 22ನಲ್ಲಿ 2 ಹೀರೋ 2 ಹೀರೋಯಿನ್ಗಳನ್ನು ಸಹ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದೆ. ಹೀಗೆ ನಡೀತಾ ಇದೆ, ನಿಂತಿಲ್ಲ. ಉದ್ಭವನ ಎಲ್ಲಿ ಹೋದ್ರೂ ಜನ ಕೇಳ್ತಾ ಇದ್ರು, ಸಾರ್ ಉದ್ಭವನ್ನೇ ಪಾರ್ಟ್ 2 ಮಾಡಿ ಸಾರ್, ಪಾರ್ಟ್ 2 ಮಾಡಿ ಸಾರ್ ಅಂತ. ಅದೊಂದು ನನಗೆ ಆಸೆ ಇತ್ತು, ಪ್ರಾರಂಭದ ದಿನಗಳಲ್ಲಿ ಇರಲಿಲ್ಲ, ಕ್ರಮೇಣ ಬಂತು. ಯಾಕೆ ಮಾಡಬಾರ್ದು? ಅದು ಅಲ್ಲದೆ ಮಾರ್ಚ್ 22 ಆದಮೇಲೆ ನನಗೊಂದು ಒಳ್ಳೆ ಕತೆ ಸಿಗಲಿಲ್ಲ. ಇದರದ್ದು ಕೆಲವು ಘಟನೆಗಳೆಲ್ಲ ಬರ್ಕೊಳ್ತಾ ಇದ್ದೆ ಮತ್ತೆ ಉದ್ಭವಕ್ಕೆ. ಇದನ್ನು ಮಾಡ್ಬೋದು, ಈ ಸೀನ್ ಮಾಡ್ಬೋದು, ಇಂಥದ್ದೊಂದು ಸೀನ್ ಮಾಡ್ಬೋದು ಅಂತ. ಅದನ್ನೇ ಒಂದಿನ ಗ್ಲ್ಯಾನ್ಸ್ ಮಾಡ್ತಾ ಇದ್ದಾಗ ಅರ್ಧಕ್ಕರ್ಧ ಫಿಲಮ್ ಅಲ್ಲೇ ಸಿಕ್ಬಿಡ್ತು. ಇನ್ಯಾಕೆ ಇದು ಮಾಡಬಾರ್ದು ಅಂತ ಹೇಳಿ ನಮ್ಮ ಸ್ನೇಹಿತರನ್ನೆಲ್ಲ ಇಟ್ಕೊಂಡು ಅದನ್ನು ಅಕ್ಕಿ ನಂಜುಂಡ ಪಾಟೀಲ್ ಅಂತ ಒಬ್ಬ ಅವನು ಎಲ್ಲ ಕೂತ್ಕೊಂಡು ಅದನ್ನು ಸ್ಕ್ರಿಪ್ಟ್ ಮಾಡಿದು. ಅದನ್ನ ಕತೆ ಯಾರಿಗೂ ಹೇಳಿದೆ, ಅವರು ಇಂಟ್ರೆಸ್ಟ್ ಕೊಟ್ಟರು, ಪಿಕ್ಚರ್ ಮಾಡಿದು, ಅದು ನಡೆದೋಯ್ತು. ನನ್ನ ಇದರಲ್ಲಿ ಒಂದೇ ಒಂದು ಕೊರಗಿತ್ತು, ಅದು ಅದು ಭಾರಿ ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಈಡೇರಿದ್ದು ಅಂದರೆ ಮಾರ್ಚ್ 22. ಮಾರ್ಚ್ 22ನ ನಾನು ತಣ್ಣೀರು ತಣ್ಣೀರು ಬಂತಲ್ಲ ಬಾಲಚಂದ್ರದ್ದು, ಅದ್ರ ಆ ಚಿತ್ರವನ್ನು ನೋಡಿ ಅದರಿಂದ ಇನ್ಸ್ಪೈರ್ ಆಗಿ ಈ ಥರದ ನೀರನ್ನೇ ಪ್ರಧಾನವಾಗಿ ಇಟ್ಕೊಂಡು ಒಂದು ಕತೆ ಮಾಡಬೇಕು ಅಂತ ಹೇಳಿ 92-93ರಲ್ಲಿ ಬಾಬ್ರಿ ಮಸೀದಿ ಇಶ್ಯೂ ಆದಾಗ ಯಾಕೆ ಮಾಡಬಾರ್ದು, ಒಂದು ಊರಿನಲ್ಲಿ ನೀರಿನ ಸಮಸ್ಯೆ, ಆ ಬರಗಾಲದ ಊರಿನ ಸಮಸ್ಯೆಯಲ್ಲಿ ಹಿಂದೂ ಮುಸ್ಲಿಮ್ನೇ ಇಟ್ಕೊಂಡು ಯಾಕೆ ಒಂದು ಕತೆ ಮಾಡಬಾರ್ದು ಅನ್ನೋ ಐಡಿಯಾ ಅವಾಗ ಬಂದು ಅನಂತ್ ಸರ್ ಹತ್ರ ಹೋಗಿ ಹೇಳಿದಾಗ ಅನಂತ್ ಸರ್ ಹೇಳಿದ್ರು, ಬೇಡ ಈಗ ಸದ್ಯ ಬೇಡ, ಈಗ ಬಾಬ್ರಿ ಮಸೀದಿ ಗಲಾಟೆ ಎಲ್ಲ ಆಗಿ ನಡೀತಿದೆ, ಹಿಂದೂಗಳು ಈಗ ಮಾಡಿದ್ರೆ ಗಲಾಟೆ ಆಗುತ್ತೆ, ಬಿಡೋದಿಲ್ಲ ಮಸೀದಿ ಒಡೆಯೋದು ಅಂದರೆ, ಅದಕ್ಕೆ ಬೇಡ ಈಗ ಸುಮ್ಮನೆ ಸುಮ್ಮನೆ ಇರು ಅಂದರು. ಹಾಗೇ ತಡ್ಕೊಳ್ತಾ ಬೇರೆ ಎಲ್ಲ ಮಾಡ್ತಾ ಬಂದು ಸುಮಾರು ನಾನು ಅನಂತ್ ಸರ್ ಜೊತೆ ಒಂದು 10 ಪಿಕ್ಚರ್ ಮಾಡಿದ್ದೀನಿ. ಹೀಗೆ ಇರುವಾಗ ಏನಾಯಿತು, ಈ ಮಾರ್ಚ್ 22ನ ಸಂತೋಷ್ ಲಾಡು ಇಲ್ಲ, ಈ ಕತೆ ಫಸ್ಟ್ ಶಿವರಾಜ್ಕುಮಾರ್ ಅವ್ರಿಗೆ ಹೇಳಿದ್ರು. ಶಿವರಾಜ್ಕುಮಾರಿಗೆ ಹೇಳಿದಾಗ ಕತೆ ಅದೇನಾಯಿತು, ನಾನು ನೀ ಮುಡಿದ ಅಲ್ಲ ಇದು ಎಂಥ ಪ್ರೇಮವಯ್ಯ ಪಿಕ್ಚರಿಗೆ ಹೀರೋಯಿನ್ ಹುಡುಕೋ ಸಲುವಾಗಿ ಬಾಂಬೆ ಹೋಗಿದ್ದೆ. ಬಾಂಬೆನಲ್ಲಿ ನಾವು ಉಳ್ಕೊಂಡು ಹೊಟ್ಟ ಪಕ್ಕದಲ್ಲೇ ಶಿವರಾಜ್ಕುಮಾರ್ದು AK-47 ಶೂಟಿಂಗ್ ಆಗ್ತಾಯಿತ್ತು. ಅಲ್ಲಿ ಎಲ್ಲ ಮಂಗಳೂರು ಹುಡುಗರೇ ಇಲ್ಲ ಹೋಟ್ಲಲ್ಲಿ, ಅವ್ರು ಹೇಳಿದ್ರು ಪಕ್ಕದಲ್ಲಿ ಶಿವರಾಜ್ಕುಮಾರ್ ಇದ್ದಾರೆ, ಅವ್ರದ್ದು ಇದು ನಡೀತಾ ಇದೆ ಅಂದರು. ಸರಿ ಭೇಟಿಯಾದಂಗೂ ಆಯಿತು ಅಂತೇಳಿ ಹೋದು. ಹೋದಾಗ ಅವ್ರದ್ದು ಅವತ್ತು ಶೂಟಿಂಗ್ ಇಲ್ಲ, ಅವರಿಗೆ ಯಾವುದೋ ಕಾರಣಕ್ಕೆ ಶೂಟಿಂಗ್ ಇಲ್ಲ.
ಈಗ ಮಾತಾಡುವಾಗ ಯಾವುದಾದ್ರು ಕತೆ ಇದ್ರೆ ಹೇಳಿ ನೋಡೋಣ. ನಾನು ಹಿಂದೂ ಮುಸ್ಲಿಮ್ಸ್ ಕತೆನ ಹೇಳಿದೆ. ಭಾರೀ ಇಷ್ಟ ಆಗಿಬಿಟ್ಟು ಇಮ್ಮಿಡಿಯೇಟಾಗಿ ಏನು ಹೇಳಿದ್ರು, ನೀವೊಂದು ಕೆಲಸ ಮಾಡಿ, ಅವಾಗ ತಾನೇ ಇದು ಬಂದಿತ್ತು ಮೊಬೈಲ್ ಬಂದಿತ್ತು ಅವರಿಗೆಲ್ಲ, ನಾವು ತೊಗೊಂಡಿರಲಿಲ್ಲ ಆಲ್ಮೋಸ್ಟ್ 2000ರಲ್ಲಿ. ನೀವೊಂದು ಕೆಲಸ ಮಾಡಿ, 2000 2001 ಇರಬೇಕು, AK-47 ಶೂಟಿಂಗ್. ನೀವೊಂದು ಕೆಲಸ ಮಾಡಿ ವರದಣ್ಣವರೆಗೆ ಹೋಗಿ ಒಂದು ಸರಿ ಕತೆ ಹೇಳಿ, ನೀವು ನಾನು ಫೋನಲ್ಲಿ ಹೇಳಿಡ್ತೀನಿ ಇಂಥವ್ರು ಬರ್ತಾರೆ ಅಂತ ಅಂತ ಹೇಳಿದ್ರು. ನಾವು ಸೀದಾ ವರದಣ್ಣವ್ರ ಹತ್ರ ಹೋಗಬೇಕು. ಆ ಟೈಮಲ್ಲಿ ಏನಾಗಿದೆ, ಕಾನೂರು ಹೆಗ್ಗಿರ್ತಿ ಮತದಾನ ಎಲ್ಲ ಮಾಡಿದ ನಾರಾಯಣಗೌಡ್ರು ಅಂತ ಒಬ್ಬರು ಪ್ರೊಡ್ಯೂಸರು ವಿಠಲ್ಮೂರ್ತಿ ಅವರು ಸೇರ್ ಮಾಡಿದರು, ಗೊತ್ತಿರಬೇಕು. ಅವ್ರೇನು ಮಾಡಿದ್ರು, ನನಗೆ ಆಕಸ್ಮಿಕ ಪರಿಚಯ ಆಯಿತು. ಪರಿಚಯ ಆದಾಗ ಸರಿ ಯಾವ್ದಾರು ಕತೆ ಹೇಳ್ರಿ ಅಂದರು. ಈ ಕತೆ ಹೇಳಿದೆ March 22nd. ಕತೆ ಏ ಚೆನ್ನಾಗಿದೆಯಲ್ರಿ, ಯಾರನ್ನ ಹ್ಯಾಕ್ ಮಾಡ್ಬೋದು ರೀ ಅಂದರು. ಮಾಡಿದ್ರೆ ಶಿವರಾಜ್ ಕುಮಾರ್ನ ಹ್ಯಾಕ್ ಮಾಡ್ಬೋದು ಅಂದಿದ್ದೆ. ಆಮೇಲೆ ನಾನು ಅಲ್ಲಿ ಹೋಗಿ ಶಿವರಾಜ್ ಕುಮಾರಿಗೆ ಕತೆ ಹೇಳಿದೆ. ಅವರು ಓಕೆ ವರದಣ್ಣ ಹತ್ರ ಕತೆ ಹೇಳಿ ಅಂತ ಹೇಳಿದ್ರಲ್ಲ, ಅವಾಗ ನಾನು ವರದಣ್ಣಗೆ ಹತ್ರ ಹೋಗಾಗ ಈ ಪ್ರೊಡ್ಯೂಸರ್ನ ಕರ್ಕೊಂಡು ಅಲ್ಲಿ ಹೋದೆ. ಹೋದಾಗ ಅವ್ರಿಗೆ ಖುಷಿಯಾಯಿತು, ಒಳ್ಳೊಳ್ಳೆ ಪಿಕ್ಚರ್ ಮಾಡಿದ್ದೀರಾ, ಕಾನೂರು ಹೆಗ್ಗಿರ್ತಿ ಮತದಾನ, ಡೈರೆಕ್ಟ್ರಿಗೂ ಒಳ್ಳೆ ಹೆಸರಿದೆ, ಆಯಿತು ಮಾಡೋಣ ಅಂತ ಕತೆ ಕೇಳಿ ಭಾರಿ ಇಂಪ್ರೆಸ್ ಆಗಿ ಇಂಪ್ರೆಸ್ ಆದರೂ ಇದು ಕತೆನೊಂದು ಸರಿ ಅಣ್ಣವ್ರಿಗೆ ಹೇಳ್ತೀನಿ ಅಂತ ವರದಣ್ಣವ್ರು ಹೇಳಿದ್ದಾರೆ. ವರದಣ್ಣವ್ರು ಹೋಗಿ ಅಣ್ಣವ್ರಿಗೆ ಕತೆ ಹೇಳ್ಬಿಟ್ಟಿದ್ದಾರೆ. ಅಣ್ಣವ್ರು ಒಂದು ಕತೆ ಕೇಳಿ ಶಿದಾಗ್ಬಿಟ್ಟಿದ್ದಾರೆ, ಎಂಥ ಕತೆ ಬಾಬಾ ಶಿವಣ್ಣಗೆ ಹೇಳಿ ಮಾಡಿಸ್ದಂಗಿದೆ ಅಂತ ಎಲ್ಲ ಆಯಿತು. ಆದ ಕೂಡಲೇ ಏನಾಯಿತು, ನೆಕ್ಸ್ಟ್ ಡೇ ನಾವು ಹೋದಾಗ ವರದಣ್ಣವ್ರು ಹೇಳಿದ್ರು, ಅಣ್ಣವ್ರಿಗೂ ಹೇಳಿದೆ, ಅಣ್ಣವ್ರಿಗೂ ಇಷ್ಟ ಆಗಿದೆ, ಕತೆ ತುಂಬ ಚೆನ್ನಾಗಿದೆ. ಅವಾಗ ಪ್ರೊಡ್ಯೂಸರ್ ಏನಂದರು, ಹಾಗಾದ್ರೆ ಮಾಡ್ಬೋದಾ, ಏನು ಕಾಂಟ್ರವರ್ಸಿ ಆಗಲ್ವಾ ಅಂದರು. ಕಾಂಟ್ರವರ್ಸಿ ಮಾತ್ರ ಆಗುತ್ತೆ, ವರದಣ್ಣವ್ರು ಹೇಳಿದ್ರು ಕಾಂಟ್ರವರ್ಸಿ ಆಗುತ್ತೆ, ಪಿಕ್ಚರು ಕಾಂಟ್ರವರ್ಸಿ ಆಗುತ್ತೆ. ಪ್ರೊಡ್ಯೂಸರ್ ಹಿಂದೇಟ್ ಹಾಕೋರು, ಕಾಂಟ್ರವರ್ಸಿ ಅಂದ್ರೆ ಪಿಕ್ಚರ್ ಮಾಡಿ ಏನು ಪ್ರಯೋಜನ, ಸಿಕ್ಕಾಕ್ಬಿಡ್ತೀವಲ್ಲ ಅಂತ. ಕಾಂಟ್ರವರ್ಸಿ ಆಗಂಗಿದ್ರೆ ಇನ್ಯಾಕೆ ಮಾಡೋದು, ಇಲ್ಲಲ್ಲ ಕಾಂಟ್ರವರ್ಸಿ ಖಂಡಿತ ಆಗುತ್ತೆ. ಮಸೀದಿ ಒಡೆಯೋ ಕೆಲಸ ಬಿಡ್ತಾರೆ ಇವರು ಯಾರೋ ಮುಸ್ಲಿಮ್ಸು ಅನ್ನೋಕ್ಕೆ ಶುರು ಮಾಡಿದ್ರು. ಸರಿ ನೋಡೋಣ ಹಾಗಾದರೆ ಬರ್ತೀವಿ ಅಂತೇಳಿ ವಾಪಸ್ ಬಂದು ಏನ್ರಿ ಏನೋ ಒಂದು ಮಾಡೋಣ ಶಿವರಾಜ್ ಕುಮಾರ್ ಜೊತೆ, ಪಾಪ ವರದಣ್ಣ ಎಲ್ಲ ಅಷ್ಟು ಚೆನ್ನಾಗಿ ಕತೆ ಎಲ್ಲ ಮೆಚ್ಕೊಂಡ್ರು ಅಂದರೆ ಹಿಂಗಾಯ್ತಲ್ರಿ, ಒಂದು ಕೆಲಸ ಮಾಡ್ತೀರಾ ನೀವು, ಜುಗಾರಿ ಕ್ರಾಸ್ ಓದಿದ್ದೀರಾ ನೀವು? ಹೌದು ಸರ್ ಓದಿದ್ದೀನಿ. ಯಾವಾಗ ಓದಿದ್ರಿ? ಕಾಲೇಜ್ ಡೇಸಲ್ಲಿ ಓದಿದ್ದೀನಿ. ಅದನ್ನು ಇನ್ನೊಂದು ಸರಿ ಓದಿ, ಶಿವಣ್ಣನಿಟ್ಟು ಜುಗಾರಿ ಕ್ರಾಸ್ ಮಾಡೋಣ ಅಂದರು. ಶಿವರಾಜ್ ಕುಮಾರ್ಗೆ ಅಂದಾಗ ನನಗೆ ಇನ್ನೂ ಇದಾಯಿತು, ಜುಗಾರಿ ಕ್ರಾಸು ಓಕೆ ಅಂತ ಆಯಿತು. ಜುಗಾರಿ ಕ್ರಾಸ್ ಕತೆ ಕೇಳಿ ಶಿವಣ್ಣನೂ ಇಷ್ಟ ಆಯಿತು, ಇವರಿಗೂ ಇಷ್ಟ ಆಯಿತು. ಇನ್ನೇನು ಸ್ಕ್ರಿಪ್ಟೆಲ್ಲ ಮಾಡಿದ್ದು, ಸ್ಕ್ರಿಪ್ಟನ್ನು ಮೊದಲು ಸೂರಿ ಅಂತ ಹೇಳಿ ಅವನು ಮಾಡಿದ್ದ, ಅವನು ರೈಟ್ಸ್ ತೊಗೊಂಡಿದ್ದ ಈ ಇದರಲ್ಲಿದ್ದ ಈ ಟಿ ವಿಲಿ ಸೂರಿ ಅಂತ. ಅಲ್ಲ ರಂಗಶಂಕರ ಸುರೇಂದ್ರನಾಥ್ ಆ ಇವಳು ಗಂಡ, ಸೀರಿಯಲ್ ಆರ್ಟಿಸ್ಟ್ ಗಂಡ. ಅವನು ಎರಡು ಸರಿ ಆ ರೈಟ್ಸ್ ತೊಗೊಂಡು ಮಾಡೋಕ್ಕಾಗ್ದೇ ಹಾಗೆ ಬಿಟ್ಟಿದ್ದ. ನಾವು ಹೋಗಿ ತೇಜಸ್ವಿ ಅವ್ರ ಮನೆ ಕಟ್ತಾಯಿದ್ರು ಇದರಲ್ಲಿ ಎಲ್ಲಿ ಮೂಡಿಗೆರೆಯಲ್ಲಿ, ನಾನು ನಾರಾಯಣಗೌಡರು ಹಾಸನ ನಾರಾಯಣಗೌಡರು ಹೋಗಿ ಅವ್ರಿಗೆ 300,000 ಕೊಟ್ಟು ರೈಟ್ಸ್ ತೊಗೊಂಡು ಬಂದು ತೊಗೊಂಡ್ಬಂದು ಎಮ್ ಎಸ್ ರಮೇಶ್ ಸ್ಕ್ರಿಪ್ಟ್ ಮಾಡ್ದ, ಎಲ್ಲ ಆಯಿತು. ಶಿವಣ್ಣಗೆ ಇಷ್ಟನೂ ಆಯಿತು. ಇನ್ನೇನು ಶುರು ಮಾಡಬೇಕು, ಹೀರೋಯಿನ್ ಒಂಚೂರು ಸೆಲೆಕ್ಷನಲ್ಲಿದ್ದು, ಅಷ್ಟೊತ್ತಿಗೆ ಸಾಂಗ್ ರೆಕಾರ್ಡಿಂಗೂ ಆಗಿತ್ತು. ಸುರ ಇವನ ಗುರುಕಿರಣ್ ಇಟ್ಕೊಂಡು ಐದರಲ್ಲಿ 3 ಸಾಂಗ್ನೂ ರೆಕಾರ್ಡಿಂಗ್ ಮಾಡಿದ್ದು. ಅಶೋಕ್ ಕಶ್ಯಪ್ಗೆ ಕ್ಯಾಮ್ರಾಮ್ಯಾನಾಗಿ ಅಡ್ವಾನ್ಸ್ ಕೊಟ್ಟಿದ್ದು. ಅವ್ರದ್ದು ಡೇಟ್ ಕ್ಲಾಸ್ ಆಯಿತು ಅಂದಾಗ ಸುಂದರನಾಥ್ ಸುವರ್ಣಗೆ ಮತ್ತೆ ಅಡ್ವಾನ್ಸ್ ಕೊಟ್ಟು, ರಮೇಶ್ ಅರವಿಂದನ ಹತ್ರ ಮಾತುಕತೆ ಆಗಿದ್ದು. ಅದರಲ್ಲಿ ಒಂದು ರಾಚಪ್ಪ ಅಂತ ಒಂದು ಕ್ಯಾರೆಕ್ಟ್ರ್ ಬರುತ್ತೆ, ಹಾಂ, ಆ ಟ್ರೈನಲ್ಲೇ ಎಲ್ಲ ಇದಾಗ ಆಗಿರೋ ಟೈಮ್ನಲ್ಲಿ ಕರೆಕ್ಟಾಗಿ ಪ್ರೊಡ್ಯೂಸರಿಗೆ ಕಿಡ್ನಿ ಫೇಲ್ಯೂರಿಗೆ ತೀರ್ಕೊಂಡ್ರು. ಹಾಗಾಗಿ ಆ ಪಿಕ್ಚರು ಅಲ್ಲಿಗೆ ನಿಂತೋಯ್ತು. ನನ್ನ ಇದರಲ್ಲಿ ಅದೊಂದು ಪಿಕ್ಚರ್ ನಿಂತೋಯ್ತು, ಅದೊಂದು ಕೊರಗಿದೆ. ಆ ಸಾಂಗ್ ರೆಕಾರ್ಡಿಂಗು ಅದು ಇದೆಲ್ಲ ಫೋಟೋಗಳಿದೆ. ಹೀಗಾಗಿ ನನ್ನ ಜರ್ನಿ ಈ ರೀತಿಯಲ್ಲಿ ಬಂತು.
ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್.